ಅವರು ಎಲ್ರಿಗೂ ಧನ್ಯವಾದ ಹೇಳಿದ್ರು. ಆದರೆ ನಾವು ಖಂಡಿತವಾಗ್ಲೂ ಎಲ್ಲರೂ ಒಟ್ಟಾಗಿ ಅವರಿಗೆ ಧನ್ಯವಾದ ಹೇಳಲೇಬೇಕು. ಅವರು ಏನ್ ಹೇಳ್ಬೇಕು ಅಂತ ಅನ್ಸ್ ಗೊತ್ತಾಗ್ತಾ ಇಲ್ಲ. ಭಾವ ಒಂದೇ ಇದೆ ನಮ್ಮೆಲ್ಲರಲ್ಲೂ. ಆ ಭಾವನೆಯಲ್ಲಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ನಮಗೆ ಇದು ಒದಗಿ ಬಂದಂತಹ ಭಾಗ್ಯ ಅಂತಲೇ ಹೇಳಬೇಕು. ಎಂದೂ ನಡೆಯದ, ಇದುವರೆಗೂ ನಡೆಯದ, ಮುಂದೆ ಆಗ್ತದೆ ಇಲ್ಲೋ ಅಂತ ನೀವೇ ಹೇಳ್ದಾಗೆ ಗೊತ್ತಿಲ್ಲ. ಆದ್ರಿಂದ ಇದೊಂದು ಇತಿಹಾಸವೇ. ದಿವಾಕರ್ ಅವರ ಮನೆಯಲ್ಲಿ ನಡೆದಂತ ಇತಿಹಾಸವೇ, ಹಾಗೂ ನಾವು ಪಡ್ಕೊಂಡು ಬಂದಂತಹ ಪುಣ್ಯವೇ ಸರಿ ಅಂತ ಹೇಳಿ ಸಾಷ್ಟಾಂಗ ಪ್ರಣಾಮ ಪೂರ್ವಕವಾದಂತಹ ಧನ್ಯವಾದಗಳನ್ನ ನಿಮಗೆ ಅರ್ಪಿಸ್ತಾ ಇದ್ದೇವೆ. ಸಂಸ್ಥೆಯ ಪರವಾಗಿ ಹಾಗೂ ದಿವಾಕರ್ ಅವರ ಪರವಾಗಿ ಮಂಟಪ್ ಪ್ರಭಾಕರ್ ಉಪಾಧ್ಯ ಅವರಿಗೆ ಒಂದು ಕಾಣಿಕೆಯನ್ನ ನೀಡಬೇಕಾಗಿ ಧನಲಕ್ಷ್ಮಿ ಬಸವರಾಜ್ ಮೇಡಮ್ ಅವರು, ಅವರು ಬಸವರಾಜ್ ಕಮಿಷನರ್ ಅವರ ಶ್ರೀಮತಿ ಅವರು ಮಂಟಪ ಅವರಿಗೆ ಕೊಡಬೇಕಾಗಿ ವಿನಂತಿಸಿಕೊಳ್ತೇನೆ.